A very good afternoon, dear students. The last class already we started the differentiation of implicit functions. As the differentiation of implicit functions start madidivi howda en implicit antandre eno a function having both x and y variable, that is called as a implicit functions. Clear? Next, as a functions, if suppose as a sin square x plus sin square y equal to sin y, one problem kottide, yad problem madidini already. So then remaining three problems is there. Oh, we prove one by one. So first one, sin square x plus sin square y equal to sin y. To find dy by dx, dy by dx it means differentiate with respect to x. So differentiate with respect to x are in the problem. First of all, d by dx of sin square x. So it is a chain rule. ಚೇನ್ ರೂಲ್ ಅರ್ಥ ಮಾಡ್ಕೊಳ್ರಿ. ಇದು ಮೊದಲಿಗೆ ಎಕ್ಸ್ ರೆಸ್ ಟು ಎನ್ ಫಾರ್ಮು. ಏನ್ ಹೇಳತ್ತ, ಟೂ ಇಂಟು ಡಿ ವೈ ಡಿ ಎಕ್ಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಮಾಡಾತೀನಿ, ಟೂ ಇಂಟು ಎಕ್ಸ್ ರೆಸ್ ಟು ಎನ್. ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಒಂದೇ, ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ. ಸೊ ಟೂ ಇಂಟು ಆಸ್ ಅ ಸೈನ್ ಎಕ್ಸ್ ರೆಸ್ ಟು ಟೂ ಮೈನಸ್ ಒನ್ ಅಂದ್ರೆ ಟೂ ಇಂಟು ಸೈನ್ ಎಕ್ಸ್. ಅಗೇನ್ ಡಿ ವೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ತಿಳಿತಾ ಪ್ಲಸ್. ಸೊ ಇದು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಸೊ ಡಿ ವೈ ಡಿ ಎಕ್ಸ್ ಆಫ್ ಸೈನ್ ಸ್ಕ್ವೇರ್ ವೈ ಈಕ್ವಲ್ ಟು ಡಿ ವೈ ಡಿ ಎಕ್ಸ್ ಆಫ್ sin y. So next step, so 2 into sin x, so d by dx of sin x is means cos x plus, again this is the form of yavdo x raised to n, again 2 into sin y, again it's a x raised to n form, 2 into sin y, x is jagadak sin y aithe. So d by dx of sin y andra cos y into dy by dx. dy by dx ಅದಕ್ಕೆ ಬರೀಬೇಕಂತ ಹೇಳಿ ಲಾಸ್ಟ್ ಕ್ಲಾಸಿಗೆ, ಬಿಕಾಸ್ ಆಫ್ ಇಟ್ ಈಸ್ ದ ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ವೇರಿಯಬಲ್ ವೈ ಐತೆ, ಅಗೇನ್ ಡಿಫ್ರೆನ್ಷಿಯೇಟ್ ಆಫ್ ವೈ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಸೊ ಈಕ್ವಲ್ ಟು ಡಿ ವೈ ಡಿ ಎಕ್ಸ್ ಆಫ್ ಸೈನ್ ವೈ ಅಂದ್ರ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಟು ಸಪ್ರೇಟ್ ದ ಟರ್ಮ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ದ ರಿಮೇನಿಂಗ್. ಸೊ ಟೂ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆ ಕಡೆ ಹೋಯ್, ಈ ಕಡೆ ದಿನ ಈ ಕಡೆ ತುಂಬ ಅಂದ್ರೆ 2 sin y into cos y into dy by dx minus cos y into dy by dx equal to minus 2 into sin x into cos x. Therefore, so take the common of dy by dx. ಹೊರಗ್ ತಗೊಂಬಿಡು. ರಿಮೈನಿಂಗ್ ಏನು ಉಳಿತು? 2 sin y into cos y ಅಂದ್ರ sin 2y. Multiple angle. 2 sin y into cos y is sin 2y. Multiple angle. ಮೈನಸ್ ಕಾಸ್ ವೈ ಈಕ್ವಲ್ ಟು ಮೈನಸ್ ಸೈನ್ ಟು ಎಕ್ಸ್. ಸೊ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಸೈನ್ ಟು ಎಕ್ಸ್. ಫೈನಲ್ ಆನ್ಸರ್ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟು ಎಕ್ಸ್ ಡಿವೈಡೆಡ್ ಬೈ ಸೊ ಸೈನ್ ಟು ವೈ ಮೈನಸ್ ಕಾಸ್ ವೈ ಇಸ್ ದ ಲಾಸ್ಟ್ ಆನ್ಸರ್. ಸೊ ಐ ರಿಪೀಟ್ ಅಗೇನ್, ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ವೈ ಈಕ್ವಲ್ ಟು ಸೈನ್ ವೈ. Differentiate with respect to x. So d by dx of sin square x andre eno, 2 sin x into again d by dx of sin x remaining plus d by dx of sin square y plus d by dx of sin y. Next, so 2 sin x into cos x, because of 2 sin x into d by dx of sin x is cos x plus, so sin square y andre eno, 2 into sin y into cos y into dy by dx because of implicit function equal to d by dx of sin y equal to is a cos y into dy by dx. ನೆಕ್ಸ್ಟ್, ಸೊ 2 ಸೈನ್ ವೈ ಇಂಟು ಕಾಸ್ ವೈ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಒಂದು ಟರ್ಮ್ ಒಂದು ಕಡೆ ಮಾಡ್ಕೋ, ರಿಮೈನಿಂಗ್ ಟರ್ಮ್ ಒಂದು ಕಡೆ ವೈ. 2 ಸೈನ್ ವೈ ಇಂಟು ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್, ಸೊ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ದಿಸ್ ಟರ್ಮ್ ಇಸ್ ಟ್ರಾನ್ಸ್ಫರ್ ಟು ಆರ್ ಎಚ್ ಎಸ್ ಸೈಡ್. ದೇರ್ ಫೋರ್, ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಟೇಕ್ ಕಾಮನ್ ರಿಮೈನಿಂಗ್. ಸೊ 2 ಸೈನ್ ವೈ ಇಂಟು ಕಾಸ್ ವೈ ಅಂದ್ರೆ ಸೈನ್ 2 ವೈ ಮಲ್ಟಿಪಲ್ ಆ್ಯಂಗಲ್ ಮೈನಸ್ ಕಾಸ್ ವೈ ಈಕ್ವಲ್ ಟು ಮೈನಸ್ ಸೈನ್ 2 ಎಕ್ಸ್. Therefore, dy by dx equal to minus sin 2x divided by sin 2y minus cos y. So, this is the last. So, next, the fourth problem. So, next problem. ಸೈನ್ ಎಕ್ಸ್ ವೈ, ಸರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸೈನ್ ಆಫ್ ಎಕ್ಸ್ ವೈ ಪ್ಲಸ್ ಕಾಸ್ ವೈ ಈಕ್ವಲ್ ಟು ಝೀರೋ.
साइन ऑफ एक्स वाई प्लस कॉस वाई इक्वल टू जीरो. ओके डियर, सो फाइंड डी वाई बाई डी एक्स, इट्स मीन्स डिफरेंशिएट विथ रिस्पेक्ट टू एक्स. सो डी बाई डी एक्स ऑफ साइन ऑफ एक्स वाई स्वल्प इंपॉर्टेंट आयत नोड्री, ಇಲ್ಲಿ ಎರಡೂ ಟರ್ಮ್ ಅದಾವ ವೇರಿಯೇಬಲ್ ಆಫ್ ಎಕ್ಸ್ ಒಳಗೆ ಎರಡೂ ಅದಾವು. ಸೊ ಏನು ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಗೊತ್ತೈತೆ ನಿನಗೆ, ಏನು ಕಾಸ್ ಎಕ್ಸ್. ಸೊ ಹಾಗಾದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ವೈ ಅಂದ್ರೆ ಕಾಸ್ ಆಫ್ ಎಕ್ಸ್ ವೈ ಅಗೇನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ವೈ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಜೀರೋ. ದೇರ್ಫೋರ್ ಸೊ ಕಾಸ್ ಆಫ್ ಎಕ್ಸ್ ವೈ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಐತಿ, ಇಟ್ ಈಸ್ ಯು ಇನ್ ಟು ವಿ ಫಾರ್ಮ್, ದಟ್ ಈಸ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ಇಲ್ಲಿ ಯು ಇನ್ ಟು ವಿ ಫಾರ್ಮ್ ಐತಿ, ಮತ್ತೆ ಡೈರೆಕ್ಟ್ ಸುಮ್ ಇಷ್ಟೇ ಬರೋದ್ರಲ್ಲ. ಅಗೇನ್ ಎಕ್ಸ್ ಇನ್ ಟು ಫಸ್ಟ್ ಟರ್ಮ್ ಹಂಗೆ ಇಟ್ಕೋ, ಡಿಫ್ರೆನ್ಷಿಯೇಟ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಹಂಗೆ ಇಟ್ಕೋ, ಡಿಫ್ರೆನ್ಷಿಯೇಟ್ ಆಫ್ ಫಸ್ಟ್ ಟರ್ಮ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಒನ್, ವೈ ಇಂಟು ಒನ್ ಬಿಕಮ್ ಜಸ್ಟ್ ಫಾರ್ ವೈ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಜೀರೋ. ದೇರ್ಫೋರ್ ದೆನ್ ಕಾಸ್ ಆಫ್ ಎಕ್ಸ್ ವೈ ಇಸ್ ಮಲ್ಟಿಪಲ್ ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತೆ, ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಸೊ ಕಾಸ್ ಆಫ್ ಎಕ್ಸ್ ವೈ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಜೀರೋ. ಸೊ ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಒಂದು ಕಡೆ ಮಾಡು, ರಿಮೈನಿಂಗ್ ಟರ್ಮ್ ಆ ಕಡೆ ಒಯ್. ಸೊ ಇವೆರಡೂದ್ರೊಳಗೆ ದೀಸ್ ಟು ಟರ್ಮ್ಸ್ ಟೇಕ್ ದ ಕಾಮನ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಒನ್ ಟರ್ಮ್ ಡೈರೆಕ್ಟ್ ಬರೆದು ಬಿಡ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಮೈನಸ್ ಸೈನ್ ವೈ ಈಕ್ವಲ್ ಟು ದಿಸ್ ಟರ್ಮ್ ಟ್ರಾನ್ಸ್ಫರ್ ಟು ಆರ್ ಎಚ್ ಎಸ್ ಮೈನಸ್ ವೈ ಇಂಟು ಕಾಸ್ ಆಫ್ ಎಕ್ಸ್ ವೈ. ದೇರ್ಫೋರ್ ಸೊ ದೇರ್ಫೋರ್ ಆಸ್ ಅ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊ ಆಸ್ ಅ ಮೈನಸ್ ವೈ ಇಂಟು ಕಾಸ್ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಮೈನಸ್ ಸೈನ್ ವೈ. ಸೊ ಇಸ್ ದ ಲಾಸ್ಟ್ ಆನ್ಸರ್. ಐ ರಿಪೀಟ್ ಅಗೇನ್, ಸೈನ್ ಎಕ್ಸ್ ವೈ ಪ್ಲಸ್ ಕಾಸ್ ವೈ ಈಕ್ವಲ್ ಟು ಝೀರೋ. ಸೊ ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್, ಕ್ಯಾನ್ ಬಿ ಡಿಫರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ವೈ ಇಟ್ ಈಸ್ ದ ಕಾಸ್ ಆಫ್ ಎಕ್ಸ್ ವೈ ಅಗೇನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಅಂದ್ರೆ ಚೈನ್ ರೂಲ್ ಪ್ಲಸ್. ಸೊ ಕಾಸ್ ವೈ ಸೊ ಡಿಫ್ರೆನ್ಷಿಯೇಟ್ ಆಫ್ ಕಾಸ್ ವೈ ಇಸ್ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಝೀರೋ. ಸೊ ಕಾಸ್ ಆಫ್ ಎಕ್ಸ್ ವೈ ಇಟ್ ಈಸ್ ಅ ಯು ಇನ್ ಟು ವಿ ಫಾರ್ಮ್, ಫಸ್ಟ್ ಟರ್ಮ್ ಹಂಗೆ ಇಟ್ಕೋ, ಸೆಕೆಂಡ್ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಆಯಿತು ಪ್ಲಸ್ ವೈ ಡಿಫ್ರೆನ್ಷಿಯೇಟ್ ಆಫ್ ಫಸ್ಟ್ ಟರ್ಮ್ ಈಸ್ ಒನ್ ಪಾಯಿಂಟ್ ಒನ್ ಒನ್ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಝೀರೋ. ಸೊ ಎಕ್ಸ್ ಸೊ ಆಸ್ ಅ ಕಾಸ್ ಆಫ್ ಎಕ್ಸ್ ವೈ ಇಸ್ ಮಲ್ಟಿಪಲ್ ಆಫ್ ಬೋಟ್ಸ್ ಆ ಬೋಟ್ ಟರ್ಮ್ಸ್. ಸೊ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಕಾಸ್ ಆಫ್ ಎಕ್ಸ್ ವೈ ನೆಕ್ಸ್ಟ್ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಟೇಕ್ ದ ಕಾಮನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆಫ್ ದೀಸ್ ಟೂ ಟರ್ಮ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಟೇಕ್ ಕಾಮನ್ ರಿಮೈನಿಂಗ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಮೈನಸ್ ಸೈನ್ ವೈ ಈಕ್ವಲ್ ಟು ದಿಸ್ ಟರ್ಮ್ ಇಸ್ ಟ್ರಾನ್ಸ್ಫರ್ ಟು ಆರ್ ಎಚ್ ಎಸ್ ಸೈಡ್ ಮೈನಸ್ ವೈ ಇಂಟು ಕಾಸ್ ಆಫ್ ಎಕ್ಸ್ ವೈ. ದೇರ್ಫೋರ್ ದ ಲಾಸ್ಟ್ ಟರ್ಮ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ವೈ ಇಂಟು ಕಾಸ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ವೈ ಮೈನಸ್ ಸೈನ್ ವೈ. ದಿಸ್ ಇಸ್ ಲಾಸ್ಟ್ ಟರ್ಮ್. ಸೊ ನೆಕ್ಸ್ಟ್ ದ ಲಾಸ್ಟ್ ಪ್ರಾಬ್ಲಮ್ ಫಿಫ್ತ್ ಒನ್. ಸೊ ಫಿಫ್ತ್ ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಈಕ್ವಲ್ ಟು ಸೈನ್ ವೈ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಈಕ್ವಲ್ ಟು ಸೈನ್ ವೈ. ಸೊ ಅಗೇನ್ ಸೇಮ್ ಪ್ರಾಬ್ಲಮ್, ಎಲ್ಲ ಒಂದೇ ಸೇಮ್ ಇರುತ್ತೆ. ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಎಕ್ಸ್ ಡೈರೆಕ್ಟ್ ಬರ್ಕೋತ ಹೋಗ್ತೀನಿ ನೋಡ್ರಿ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಈಸ್ ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ವೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಈಕ್ವಲ್ ಟು ಡಿ ವೈ ಡಿ ಎಕ್ಸ್ ಆಫ್ ಸೈನ್ ವೈ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಕ್ಲಿಯರ್? ಸೊ ಡಿ ವೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಡಿ ವೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಈಕ್ವಲ್ ಟು ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ವೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಈಕ್ವಲ್ ಟು ಡಿ ವೈ ಎಕ್ಸ್ ಸೈನ್ ವೈ ಈಕ್ವಲ್ ಟು ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಟು ಸಪ್ರೇಟ್ ದ ಟರ್ಮ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ದೆನ್ ದ ರಿಮೈನಿಂಗ್. ಸೊ ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಎಸ್ ಮೈನಸ್ ಕಾಸ್ ವೈ ಇಂಟು
dy by dx equal to nodre ಇಲ್ಲಿ ಪ್ಲಸ್ ಟು ಎಕ್ಸ್ ಐತಿ ಇಲ್ಲಿ ಮೈನಸ್ ಸೈನ್ ಎಕ್ಸ್ ಐತಿ. ಸೊ ಈ ಟರ್ಮ್ ಆ ಕಡೆ ಹೋದ್ರೆ ಏನಾಗುತ್ತೆ ಸೈನ್ ಎಕ್ಸ್ ಈ ಮೈನಸ್ ಇದ್ದಿದ್ದು ಆ ಕಡೆ ಅವ್ರು ಪ್ಲಸ್ ಆಯಿತು ಈ ಪ್ಲಸ್ ಇದ್ದಿದ್ದು ಮೈನಸ್ ಟು ಎಕ್ಸ್. ಸೊ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಟೇಕ್ ಕಾಮನ್ ರಿಮೈನಿಂಗ್ ಟು ವೈ ಮೈನಸ್ ಕಾಸ್ ವೈ ಈಕ್ವಲ್ ಟು ಸೊ ಸೈನ್ ಎಕ್ಸ್ ಮೈನಸ್ ಟು ಎಕ್ಸ್ ದೇರ್ ಫೋರ್ ಆಸ್ ಅ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ 2x whole divided by 2y minus cos y. Yes, this is the answer of x square plus y square plus cos x equal to sin y. So these are the problems ninne manne kottid problems you hoda. So we discuss next the exercise problems. So yen madona exercise problems discuss madona iga. Yes, dear students, so now we discuss the exercise problems, the implicit derivative of implicit function. You will anymore exercise book log exercise problems ho da one one by one discuss mana now manne id problem ina daala it is just for generating problems ho nave generate maad madiddu you exercise problems same problem irutha ella nodri sixth one. So xy plus y square equal to tan x plus y. Same, it is the differentiate. Find dy by dx. Find dy by dx. So this is also differentiate with respect to x. Differentiate with respect to x. So again you win to note paile. Problem madin nagale. D by dx of xy. Yerd term u into v. ಹಂಗೆ ಡೈರೆಕ್ಟ್ ಎಕ್ಸ್ ಬರೀದಲ್ಲ ಬರ್ಕೊಂಡ್ಬಿಡ್ಬೇಕಾರ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಟ್ ಮೀನ್ಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ. ಫಸ್ಟ್ ಆಫ್ ಆಲ್ ದ ಟರ್ಮ್ ಶುಡ್ ಬಿ ಅಪ್ಲೈ ಯು ವಿನ್ ಟು ವಿ ಫಾರ್ಮ್ ಯು ವಿನ್ ಟು ವಿ ಫಾರ್ಮ್. ಸೊ ಫಸ್ಟ್ ಟರ್ಮ್ ಹಂಗೆ ಇಟ್ಕೋ ಡಿಫ್ರೆನ್ಶಿಯೇಟ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ದೆನ್ ಡಿಫ್ರೆನ್ಶಿಯೇಟ್ ಆಫ್ ಫಸ್ಟ್ ಟರ್ಮ್ ಬಿಕಮ್ ವೈ ಇಂಟು ಒನ್ ಕ್ಲಿಯರ್. ಪ್ಲಸ್ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಇಟ್ಸ್ ಮೀನ್ಸ್ ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಸ್ ದ ಚೈನ್ ರೂಲ್ ಪ್ಲಸ್ ಈಕ್ವಲ್ ಟು ದೆನ್ ಡಿ ವೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಸೊ ಇಟ್ ಈಸ್ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಕ್ಲಿಯರ್. ಎಸ್ ದೆನ್ separate the terms of dy by dx then the another term andre en madu dy by dx na lhs side itgo remaining term rhs side hoyidbidu. So 1 2 3 there are three terms is there. So x into dy by dx plus 2y into dy by dx minus dy by dx equal to so then remaining term yav uldu second square of x then minus y therefore. So as taken as common of dy by dx, so remaining term x plus 2y minus 1. So x plus 2y minus 1, dy by dx common to kundri in ulita, x plus 2y minus 1, so equal to second square of x minus y. Therefore, as a dy by dx equal to, the last step dy by dx equal to, so second square of x minus y whole divided by this term is transferred to RHS side, it's become a denominator. So x plus 2y minus 1. So this is the last answer. So I repeat again. So xy plus y square equal to tan x plus y. To find dy by dx, it's nothing but a differentiate with respect to x. So d by dx of xy plus d by dx of y square equal to d by dx of tan y. Oh sorry, tan x plus d by dx of y. So d by dx of xy, it means it's a u into v form. So u into v, first step hange itko, differentiate of second term plus second term, differentiate of first term. Plus, so d by dx of y square is 2y into dy by dx. 2y into dy by dx equal to d by dx of tan x, second square of x plus dy by dx. So to separate the terms of dy by dx, then remaining term one kade madko dy by dx term one kade madko. So take the common of dy by dx. So dy by dx is take common remaining x plus 2y minus 1.
equal to second square of x minus y. Therefore, so dy by dx equal to second square of x minus y divided by x plus 2y minus 1. Clear? Yes. Yes, the next problem, seventh one. So x square plus xy plus y square equal to 100. So new martiri. Yes, you don't homework. Try mad. Same problem with the seventh one homework. Le mana kut madrapa. So next, eighth problem. In unbidastin, is the same problem. Sine square x plus cos square y equal to 1. So last problem bidisidi nodi. Same problem aithe. Irli. Differentiate with respect to x. Differentiate with respect to x. So sine square x plus cos square y equal to 1. So d by dx of sine square x andra 2 sine x. Again d by dx of sine x andra cos x. Plus d by dx of cos y, cos square y 2 into cos y. X raised to n 2 into cos y. D by dx of cos y is minus sine y into dy by dx equal to 0. Equal to 0. Therefore, 2 sine x into cos x minus 2 sine y into cos y is equal to as dy by dx. Therefore, so 2 sine x into cos x andra sine 2x minus sine 2y into dy by dx equal to 0. So dy by dx kandi idibeku ee term akade thondu appudu positive aagibidutati andra sine 2y into dy by dx is equal to sine 2x. Therefore, so dy by dx equal to sine 2x divided by sine 2y. Clear? So I repeat again. So sine square x plus cos square y equal to 1, or differentiate with respect to x. So d by dx of sine square x is 2 sine x into cos x plus d by dx of cos square y andra 2 cos y into minus sine y because of d by dx of cos y andra minus sine y into dy by dx equal to 0 because of chain rule. So 2 sine x into cos x minus 2 sine y into cos y into dy by dx equal to 0. Next, as a sine 2x is equal to, as a sine 2x minus sine 2y into dy by dx equal to 0. Therefore, as a sine 2x into dy by dx equal to, e term akkada vidra, en agutta positive agutta. Andre sine 2y into dy by dx is equal to sine 2x. So dy by dx is equal to sine 2x divided by sine 2y. So is the answer. So next, ninth problem. So sine square y plus cos of xy equal to constant. Sine square y into cos of xy is equal to constant. Look at here. So same problem. So sine square y differentiate madidre enaytu 2 sine y into d by dx of sine y differentiate with respect to x. So d by dx of sine square y equal to 2 sine y into cos y into dy by dx. Plus d by dx of cos xy antandra minus sine xy into bracket of u into v form. Again d by dx of xy maadbekala last problem madini. U into v form x into dy by dx plus phi into d by dx of x andra 1 equal to d by dx of constant is 0. Therefore, 2 sin y into cos y andra sin 2y into dy by dx minus plus or minus minus. So sin xy is multiply of both sides andra x into sin xy into dy by dx plus y into plus or minus minus
y into sine xy equal to 0. To separate the terms of dy by dx, then the remaining term is transferred to RHS side. So, you will get the divided term. If you have dy by dx, sin 2y minus x into sin of xy equal to this transfer to RHS y into sin of xy. Therefore, dy by dx equal to y into sin of xy divided by so sin 2y minus x into sin of xy. So this is the last step. Is the last. So in on sala irthini kelri correct again. So sin square y plus cos xy equal to constant. So differentiate with respect to x. D by dx of sin square y andra 2 into sin y into d by dx of sin y andra cos y into dy by dx plus cos xy minus d by dx of cos xy minus sin xy. Again d by dx of xy. X is jagda xy iti. U into v form. First term hange it go d by dx of y and dy by dx. Plus y divided x of x under 1 equal to 0. Next, sin 2y is just 2 into sin y into cos y and sin 2y into divided by dx minus, so e term we add to multiply mado. So x into sin of xy into divided by dx plus or minus minus, so y into sin xy equal to 0. Taking the common of dy by dx in these two terms, so dy by dx into bracket of sin 2y minus x into sin of xy equal to this term is transferred to RHS. So y into sin of xy. So dy by dx equal to y into sin of xy divided by so sin 2y minus x into sin of xy. Clear? Yes. The last problem, 10th one. Yes, last problem. So ax plus by square equal to cos y. Ax plus by square equal to cos y. So again differentiate, same again differentiate with respect to x. So ax, a constant outside of the derivative, then d by dx of x andra 1, a into 1 is become a plus b. Constant d by dx of y square andra 2y into dy by dx equal to d by dx of cos y sin y into dy by dx. Next, therefore, so 2by into dy by dx, so plus sin y into dy by dx minus a. Very now, e minus a akade y is plus a akade y minus a yagata e term ikade tomba plus sin y into dy by dx. So dy by dx is take common, remaining 2by plus sin y equal to minus a. Therefore, as a dy by dx equal to minus a divided by 2by plus sin y. Clear? Yes. So inon sala helthini kelri, ax plus by square equal to cos y. Differentiate with respect to x because of we find the dy by dx. We find the dy by dx. D by dx of ax under a plus by square differentiate madir b horagtuko d by dx of y square under 2y into dy by dx equal to cos y. D by dx of cos y is minus sin y into dy by dx. Therefore, a is transferred to RHS. This is taken as LHS. So 2by into dy by dx plus sin y into dy by dx is equal to minus a. Therefore, dy by dx is take common, remaining 2by plus sin y is equal to minus a. So, dy by dx is equal to minus a divided by 2by plus sin y. Clear? Yes. So, it is complete the implicit function. Ina maadabodhi, ekkadash problem maadabodhi implicit function mele. But, na exercise maadini, nan own problem maadini. Nanaga thilidamattik maximum students igi thilidirala because of it is a online class. ಅರ್ಥ ಮಾಡ್ಕೊಡ್ರಿ, ತಿಳಿದಿರಲ್ಲ. ಎದಕ್ಕೆ ತಿಳಿದಿರಲ್ಲ? ನೀವು ನಮ್ಮ ಮುಂದಿರಲ್ಲ, ನಾವೋ ಎಲ್ಲೋ ನೀವೋ ಎಲ್ಲೋ ಸುಮ್ಮನೆ ಆನ್ಲೈನ್ ಕ್ಲಾಸ್ ನಡೆದವು ಇರಲಿ, ಆದ್ರೆ ನಿಮ್ಮ ವರ್ಕ್ ಏನು ನಾನೇನು ಹೇಳ್ತೀನಿ ಅದನ್ನು ಬರ್ಕೊಂಬರ್ಬೇಕು. ನೀ ಎಷ್ಟು ತಿಳ್ಕೊಂಡಿಯೋ ಬಿಟ್ಟಿಯೋ ಕೇಳಲ್ಲ ನಾನು, ಯಾಕಂದ್ರೆ ಈ ಅಗೇನ್ ಹೇಳ್ತೀನಿ ಇನ್ನೊಂದ್ಸಲ,
ನೀವು ಮುಂದಿದ್ದಾಗ. ಹ್ಞೂ, ಸೊ ಬರೆದ್ಕೊಂಡು ಮಾತ್ರ ಬರಬೇಕು ಕಂಪಲ್ಸರಿ. ಇದು ಒಂದನೇದ್ದು. ಎರಡನೇದ್ದು ಫಾರ್ಮುಲೆ. ಫಾರ್ಮುಲಾ ಮಾತ್ರ ಕಂಪಲ್ಸರಿ ಮಾಡಬೇಕೆಲ್ಲರೂ. ಫಾರ್ಮುಲಾ ಇಲ್ಲಾಂದ್ರೆ ನಾನು ಬಿಡಲ್ಲ. ಅರ್ಥ ಆಯ್ತಾ? ಫಾರ್ಮುಲಾ ಇಲ್ಲಾಂದ್ರೆ ನಾನು ಬಿಡಲ್ಲಪ್ಪ ನಿಮ್ಮನ್ನ. ಎರಡನೇದು. ಇನ್ನು ನೆಕ್ಸ್ಟು ದ ನೆಕ್ಸ್ಟ್ ಟಾಪಿಕ್ ದ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ ಬರುತ್ತೆ. ಫಾರ್ಮುಲಾ ಬರ್ತಾವೆ, ಬರೆಸ್ತೀನಿ. ಏನೋ ಫಾರ್ಮುಲಾ ಬರ್ಕೊಂಡು ಸ್ಟಾರ್ಟ್ ದ ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.